हाय फ्रेंड्स, वेलकम टू अचीवर्स अकाडमी। नानु निम्म रेवण गौड़। इवत्तिन क्विक करंट अफेयर्स के तम्मगेल्लरिगू स्वागत सुस्वागत। स्नेहितरे, इवत्तिन क्विक करंट अफेयर्स न मुख्य अंशगळन्नु नोडोण। मोदलनेदागि नरसिंगपेटे नागस्वरम गे अंत अन्नो ओंदु म्यूजिकल इन्स्ट्रुमेंट गे जीआई टैग सिक्किदे। इदु याव ओंदु प्रदेशक्के संबंधपट्टंत ओंदु म्यूजिकल इन्स्ट्रुमेंट अंत। एरडनेदागि इत्तीचेगे ओंदु एक्स डस्ट लिक अंत अन्नो ओंदु जंटी समरभ्यास नडेदिदे, मिलिटरी एक्सरसाइज। ಇದು ಯಾವ ದೇಶಗಳ ನಡುವೆ ಮತ್ತು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಈ ಒಂದು ವಿಷಯದ ಬಗ್ಗೆ, ಇವುಗಳ ಜೊತೆಗೆ ಇತ್ತೀಚೆಗೆ ಎಲೆಕ್ಷನ್ ಆಗಿತ್ತು ಅಂತ ನಮಗೆ ಗೊತ್ತಿದೆ। ಸೋ ಮಣಿಪುರದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ಮತ್ತು ಇವರು ಯಾವ ಒಂದು ವಿಭಾಗದ ಹಿನ್ನೆಲೆಯವರು, ಈ ಒಂದು ವಿಷಯಗಳ ಬಗ್ಗೆ, ಮತ್ತೆ ಪ್ರಿಟ್ಜರ್ ಆರ್ಕಿಟೆಕ್ಚರ್ ಪ್ರಶಸ್ತಿ ಇದು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ ಮತ್ತು ಯಾವ ಒಬ್ಬ ವ್ಯಕ್ತಿಗೆ ಈ ವರ್ಷ ನೀಡಲ್ಪಟ್ಟಿದ್ದಾರೆ ಈ ಒಂದು ವಿಷಯದ ಬಗ್ಗೆ, ಮತ್ತೆ ವಿಶ್ವದ ಅತ್ಯಂತ ಕಲುಷಿತವಾದಂತಹ ರಾಜಧಾನಿ ಯಾವುದು, ಮತ್ತೆ ಟಾಪ್ 5 ಅಲ್ಲಿ ಇರುವಂತಹ ಕಲುಷಿತ ರಾಜಧಾನಿಗಳು ಮತ್ತೆ ದೇಶಗಳ ಒಂದು ಪಟ್ಟಿ, ಇವುಗಳ ಜೊತೆಗೆ ಕಾರ್ಬನ್ ನ್ಯೂಟ್ರಲ್ ಫಾರ್ಮಿಂಗ್ ಅಂತ ಅಂದ್ರೆ ಇಂಗಾಲದ ಒಂದು ಪ್ರಮಾಣವನ್ನ ಕಡಿಮೆ ಮಾಡಿ ಕೃಷಿಯನ್ನು ಮಾಡುವಂತಹ ಒಂದು ಹೊಸ ವಿಧಾನವನ್ನ ಯಾವ ಒಂದು ರಾಜ್ಯ ಅಳವಡಿಸಿಕೊಂಡಿದೆ, ಇವುಗಳ ಜೊತೆ ಮಿಲಿಟರಿ ಡ್ರಿಲ್ ಕೋಲ್ಡ್ ರೆಸ್ಪಾನ್ಸ್ 2022 ಈ ಒಂದು ವಿಷಯ ಯಾವುದಕ್ಕೆ ಸಂಬಂಧಿಸಿದೆ ಮತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ, ಇವುಗಳ ಜೊತೆ ವಿಶ್ವ ಜಲ ದಿನ ಈ ಒಂದು ವಿಷಯದ ಬಗ್ಗೆ ಒಂದು ಸಣ್ಣ ನೋಟ, ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಖ್ಯ ಅಂಶಗಳಾಗಿರುತ್ತೆ ಸ್ನೇಹಿತರೆ। ಇದೀಗ ಮೊದಲನೇ ಪ್ರಶ್ನೆಯನ್ನ ನೋಡೋಣ। ಯಾವ ರಾಜ್ಯದ ಕೈಯಿಂದ ಮಾಡಿದ ನರಸಿಂಗಪೇಟೆ ನಾಗಸ್ವರಂ 15ನೇ ಶ್ರೇಣಿಯ ಸಂಗೀತ ವಾದ್ಯಗಳ ವರ್ಗದ ಅಡಿಯಲ್ಲಿ ಭೌಗೋಳಿಕ ಗುರುತಿನ ಟ್ಯಾಗ್ ಅನ್ನು ಪಡೆದುಕೊಂಡಿದೆ, ಅಂದ್ರೆ ಈ ಒಂದು ಟ್ಯಾಗ್ ಪಡ್ಕೊಂತಿರುವಂತಹ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ? ನಮ್ಮ ಆಪ್ಷನ್ಸ್ ಗಳು ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ। ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ, ಇದರ ಒಂದು ಉತ್ತರವನ್ನ ಲೈವ್ ಕಾಮೆಂಟ್ಸ್ ಗಳಲ್ಲಿ ತಿಳಿಸೋಕೆ ಪ್ರಯತ್ನ ಪಡಿ। ಇದರ ಉತ್ತರ ತಮಿಳುನಾಡು ಆಗಿರುತ್ತೆ। ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು 15ನೇ ಶ್ರೇಣಿಯ ಸಂಗೀತ ವಾದ್ಯಗಳ ವಿಭಾಗದಲ್ಲಿ ನರಸಿಂಗಪೇಟೆ ನಾಗಸ್ವರಂ ಅನ್ನೋದು ಈ ಒಂದು ನಾಗಸ್ವರದ ಒಂದು ಸ್ಪೆಷಲೈಸ್ ಹೆಸರಾಗಿರುತ್ತೆ ಸ್ನೇಹಿತರೆ। ಈ ಒಂದು ನರಸಿಂಗಪೇಟೆ ನಾಗಸ್ವರಂ ಅನ್ನು ಒಂದು ಶಾಸ್ತ್ರೀಯ ಸಂಗೀತದ ವಾದ್ಯವಾಗಿದ್ದು, ಇದನ್ನು ಸಾಂಪ್ರದಾಯಿಕವಾಗಿ ತಮಿಳುನಾಡಿನ ಕುಂಭಕೋಣಂ ಬಳಿಯ ಒಂದು ಹಳ್ಳಿಯಲ್ಲಿ ತಯಾರಿಸ್ತಾರೆ। ಸೊ ತಮಿಳುನಾಡಲ್ಲಿರುವಂತಹ ಕುಂಭಕೋಣಂ ಅಂತ ಒಂದು ಗ್ರಾಮದಲ್ಲಿ ಇದನ್ನು ತಯಾರಿಸ್ತಾರೆ ಅಂತ ನಾವು ತಿಳ್ಕೊಂತಿದ್ದೀವಿ। ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರು ಬಳಸುತ್ತಿರುವ ನಾಗಸ್ವರಕ್ಕೆ ಪರಿನಾಗಸ್ವರ ಎಂದು ಹೆಸರಿಡಲಾಗಿದೆ। ಈ ಸಂಗೀತ ವಾದ್ಯವು ಸಿಲಿಂಡರ್ ಆಕಾರವನ್ನು ಹೊಂದಿರುವ ರಚನೆಯನ್ನು ಹೊಂದಿದೆ ಮತ್ತೆ ಕೆಳಭಾಗದಲ್ಲಿ ಗಂಟೆಯ ಆಕಾರವನ್ನು ತೆಗೆದುಕೊಳ್ಳುತ್ತದೆ। ಸೊ ಈ ರೀತಿ ಒಂದು ನಾಗಸ್ವರದ ಒಂದು ಆಕಾರ ಆಗಿರುತ್ತೆ ಸ್ನೇಹಿತರೆ। ನಾಗಸ್ವರ ಈ ರೂಪವು ಪರಿಮಾಣ ಮತ್ತು ಸ್ವರವನ್ನು ಒದಗಿಸುತ್ತದೆ, ಮತ್ತೆ ಇದು ಸುಮಾರು 2.5 ಅಡಿ ಇರುವಂತಹ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಸ್ನೇಹಿತರೆ। ಇದಿಷ್ಟು ಈ ಒಂದು ಜಿಐ ಟ್ಯಾಗ್ ಪಡೆದುಕೊಂಡಿರುವಂತಹ ಒಂದು ನಾಗಸ್ವರದ ಬಗ್ಗೆ ಸಣ್ಣ ಮಾಹಿತಿ। ಇದೀಗ ಎರಡನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಉಜ್ಬೇಕಿಸ್ತಾನ್ ಸೇನೆಗಳ ನಡುವೆ ಪ್ರಾರಂಭವಾದಂತಹ ಸಮರಭ್ಯಾಸದ ಹೆಸರೇನು? ನಮ್ಮ ಆಪ್ಷನ್ಸ್ ಗಳು ಎಕ್ಸ್ ಕಂಜರ್, ಎಕ್ಸ್ ಡಸ್ಟ್ ಲಿಕ್, ಎಕ್ಸ್ ಸಿ ಬ್ರಿಡ್ಜ್, ಎಕ್ಸ್ ಶೇರ್ ಡೆಸ್ಟಿನಿ। ನಿಮ್ಮ ಸಮಯ ಈಗ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ। ಸೊ ಮುಖ್ಯಾಂಶಗಳಲ್ಲೂ ಸಹ ಈ ಒಂದು ಯುದ್ಧಾಭ್ಯಾಸದ ಹೆಸರನ್ನ ನಾನು ಹೇಳಿದ್ದೆ। ಇದು ನಡೀತಿರುವಂತಹ ದೇಶಗಳು ಯಾವ್ಯಾವ ಅಂತ ಅಂದ್ರೆ ಭಾರತ ಮತ್ತೆ ಉಜ್ಬೇಕಿಸ್ತಾನಗಳ ನಡುವೆ। ಸೊ ಇದರ ಒಂದು ಹೆಸರು ಏನು ಅಂತ ಅಂದ್ರೆ ಎಕ್ಸ್ ಡಸ್ಟ್ ಲಿಸ್ಟ್ ಅಂತ ಅನ್ನೋದು ಈ ಒಂದು ಎಕ್ಸರ್ಸೈಸ್ ನ ಹೆಸರಾಗಿರುತ್ತೆ। ಭಾರತೀಯ ಸೇನೆ ಮತ್ತು ಉಜ್ಬೇಕಿಸ್ತಾನ್ ಸೇನೆ ನಡುವಿನ ಎಕ್ಸ್ ಡಸ್ಟ್ಲಿಕ್ ಹೆಸರಿನ ಜಂಟಿ ತರಬೇತಿ ವ್ಯಾಯಾಮದ 3ನೇ ಆವೃತ್ತಿಯು 22ರಿಂದ 31ನೇ ಮಾರ್ಚ್ ತಿಂಗಳು ನಡೆದಿದೆ, ಯಾಕಿಂಗ್ ಯಾರಿಕ್ ನಲ್ಲಿ ಪ್ರಾರಂಭವಾಗುತ್ತದೆ। ಸೊ ಡಸ್ಟ್ಲಿಕ್ ನ ಕೊನೆಯ ಆವೃತ್ತಿಯನ್ನು ಮಾರ್ಚ್ 2021ರಲ್ಲಿ ರಾಣಿಕೇತ್ ಉತ್ತರಾಖಂಡದಲ್ಲಿ ಸೆಲೆಬ್ರೇಟ್ ಅಂದ್ರೆ ಆಚರಿಸಿದ್ರು ಸ್ನೇಹಿತರೆ। ಮತ್ತೆ ಜಂಟಿ ವ್ಯಾಯಾಮವು ವಿಶ್ವಸಂಸ್ಥೆಯ ಆದೇಶದ ಅಡಿಯಲ್ಲಿ ಭೂ ಪ್ರದೇಶದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ। ತರಬೇತಿ ವೇಳಾಪಟ್ಟಿಯು ಪ್ರಾಥಮಿಕವಾಗಿ ಯುದ್ಧ ತಂತ್ರದ ಮಟ್ಟದಲ್ಲಿ ಕಸರತ್ತುಗಳ ಹಂಚಿಕೆ ಮತ್ತು ಪರಸ್ಪರ ಉತ್ತಮ ಅಭ್ಯಾಸಗಳ ಕಲಿಕೆಯನ್ನು ಆಧರಿಸಿದೆ।
ಈ ವ್ಯಾಯಾಮವು ಎರಡು ಸೇನೆಗಳ ನಡುವೆ ತಿಳುವಳಿಕೆ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಸೋ ನಾನು ಹಿಂದೆನೂ ಸಹ ಹಲವಾರು ಬಾರಿ ಹೇಳ್ಕೊಂಡು ಬಂದಿರೋ ಹಂಗೆ ಈ ಒಂದು ಮಿಲಿಟರಿ ಎಕ್ಸರ್ಸೈಸ್ನ ಒಂದು ಮುಖ್ಯ ಉದ್ದೇಶಗಳನ್ನು ಸಹ ತಿಳಿಸಿದ್ದಾರೆ ಯಾಕಂದ್ರೆ ಎರಡು ದೇಶಗಳ ಒಂದು ಟೆಕ್ನಾಲಜಿಗಳನ್ನ ತಿಳ್ಕೊಳ್ಳಕ್ಕೆ ಮತ್ತೆ ಎರಡು ದೇಶಗಳ ಒಂದು ಸಾಮರ್ಥ್ಯವನ್ನ ತೋರ್ಪಡಿಸೋಕೋಸ್ಕರ ಒಂದು ಮಿಲಿಟರಿ ಎಕ್ಸರ್ಸೈಸ್ ನ ಮಾಡ್ತೀವಿ ಸ್ನೇಹಿತರೆ ಮತ್ತೆ ಈ ಹಿಂದೆನೂ ಸಹ ನಾನು ನಿಮಗೆ ಕೆಲವು ಮಿಲಿಟರಿ ಎಕ್ಸರ್ಸೈಸ್ ಬಗ್ಗೆ ಹೇಳಿದ್ದೆ ಸೊ ನನ್ನದೇ ಆದಂತ ಒಂದು ಹಿಂದಿನ ಎಪಿಸೋಡ್ ಅಲ್ಲಿ ಮಿಲನ್ ಅಂತ ಅನ್ನೋ ಒಂದು ಎಕ್ಸರ್ಸೈಸ್ ಬಗ್ಗೆ ಹೇಳಿದೆ ಇದು ಸಾಮಾನ್ಯವಾಗಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ನಡೀತಾ ಇದ್ದು ಈ ಬಾರಿ ವಿಶಾಖಪಟ್ಟಣಂನಲ್ಲಿ ನಡೆದಿದೆ ಅಂತಾನೂ ಸಹ ನಾನು ನಿಮಗೆ ಹೇಳಿದ್ದೆ ಸೊ ಇದನ್ನು ಸಹ ಈ ನಿಟ್ಟಿನಲ್ಲಿ ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇದೀಗ ಮೂರನೇ ಪ್ರಶ್ನೆ ಮಣಿಪುರದ ನೂತನ ಮುಖ್ಯಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ನಮ್ಮ ಆಪ್ಷನ್ಸ್ ಗಳು ಕಂಬಂಪತಿ ಅರಿಬಾಬು ಎನ್ ಬರೆನ್ ಸಿಂಗ್ ತೋಂಗಂ ವಿಶ್ವಜತ್ ಸಿಂಗ್ ಆಪ್ಷನ್ ಡಿ ಗೋವಿಂದ ದಾಸ್ ನಿಮ್ಮ ಸಮಯ ಈಗ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ ಸೊ ಪಂಚರಾಜ್ಯಗಳ ಎಲೆಕ್ಷನ್ ಸಹ ನಡೀತು ನಾನು ಹಿಂದೆನೂ ಸಹ ನನ್ನದೇ ಒಂದು ಎಪಿಸೋಡ್ ಅಲ್ಲಿ ಪಂಜಾಬ್ ರಾಜ್ಯಕ್ಕೆ ಹೊಸದಾದಂತಹ ಆಮ್ ಆದ್ಮಿ ಪಾರ್ಟದ ಮುಖ್ಯಾಂಶಿ ಇದು ಸಾರಿ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತ ಸಹ ತಿಳಿಸಿದ್ದೆ ಸೊ ಪ್ರಸ್ತುತ ಮಣಿಪುರದ ನೂತನ ಮುಖ್ಯಮಂತ್ರಿಯಾಗಿ ಎನ್ ಬೀರೇನ್ ಸಿಂಗ್ ಅವರು ನೇಮಕ ಆಗಿದ್ದಾರೆ ಇವರು ಬಿಜೆಪಿ ಪಕ್ಷಕ್ಕೆ ಸಂಬಂಧಿಸಪಟ್ಟಂತಹ ಅಭ್ಯರ್ಥಿ ಬಿಜೆಪಿಯ ಹಿರಿಯ ನಾಯಕ ಎನ್ ಬೀರೇನ್ ಸಿಂಗ್ ಅವರು ಮಾರ್ಚ್ 21, 2022 ಸತತ ಎರಡನೇ 5 ವರ್ಷಗಳ ಅವಧಿಗೆ ಮಣಿಪುರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಸ್ನೇಹಿತರೆ ಮತ್ತೆ ಆಡಳಿತಾರೂಢ ಬಿಜೆಪಿ ಪಕ್ಷವು 2022 ಮಣಿಪುರದ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲಾ 60 ಸ್ಥಾನಗಳಲ್ಲಿ ಸ್ಪರ್ಧಿಸಿ 32 ಸ್ಥಾನಗಳನ್ನು ಗೆದ್ದಿತ್ತು ನಾಗಂ ತೋಬಂ ಬೀರೇನ್ ಸಿಂಗ್ ಫುಟ್ಬಾಲ್ ಆಟಗಾರನಾಗಿದ್ದು ತಮ್ಮ ಜೀವನ ವೃತ್ತಿಯನ್ನು ಪ್ರಾರಂಭಿಸಿದ್ರು ಸೊ ನಂತರ ಪತ್ರಿಕೋದ್ಯಮದಲ್ಲೂ ಸಹ ಇವರು ವರ್ಕ್ ಮಾಡಿದ್ರು ಅಂತ ನಾವು ತಿಳ್ಕೊಬಹುದು ಸ್ನೇಹಿತರೆ ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ 60 ಸದಸ್ಯ ಬಲದ ಸದನದಲ್ಲಿ ಬಿಜೆಪಿ 32 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸಂಪೂರ್ಣ ಬಹುಮತ ಗಳಿಸಿದೆ ಜೆಡಿಯು 6 ಸ್ಥಾನಗಳನ್ನು ಎನ್ಪಿಎಫ್ 5 ಮತ್ತು ಕೆಪಿಎ 2 ಸ್ಥಾನಗಳನ್ನು ಗೆದ್ದಿದೆ ಸ್ನೇಹಿತರೆ ಅಂದ್ರೆ ಇದು ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪಕ್ಷಗಳಾಗಿರುತ್ತೆ ಸೊ ನಮ್ಮಲ್ಲಿ ನಾವು ಜೆಡಿಎಸ್ ಕಾಂಗ್ರೆಸ್ ಗಳನ್ನು ಸಹ ನೋಡೋ ಹಾಗೆ ಮತ್ತೆ ಇತ್ತೀಚೆಗೆ ನಾವು ಗಮನಿಸೋ ಹಾಗೆ ಉತ್ತರ ಪ್ರದೇಶದಲ್ಲೂ ಸಹ ಯೋಗಿ ಆದಿತ್ಯನಾಥ್ ಅವರೇ ಮರು ಆಯ್ಕೆ ಆಗಿದ್ದಾರೆ ಸೊ ಮತ್ತೊಂದ್ಸತಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿದ್ದಾರೆ ಅಂತ ಸಹ ನಾವು ತಿಳ್ಕೊಬಹುದು ಇದೀಗ 4ನೇ ಪ್ರಶ್ನೆ ಪ್ರಿಟ್ಜರ್ ಪ್ರಶಸ್ತಿಯು ಯಾವ ಕ್ಷೇತ್ರದಲ್ಲಿ ಕೊಡುಗೆಗಳನ್ನು ಗುರುತಿಸಲು ವಾರ್ಷಿಕವಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ನಮ್ಮ ಆಪ್ಷನ್ಸ್ ಗಳು ವಾಸ್ತುಶಿಲ್ಪ ಅರ್ಥಶಾಸ್ತ್ರ ಗಣಿತ ಸಾಹಿತ್ಯ ಸೊ ಇದರ ಒಂದು ಪ್ರಶಸ್ತಿ ಹೆಸರನ್ನ ನೀವು ನೋಡ್ತಾ ಇದ್ದೀನಿ ಸಹ ಗೊತ್ತಾಗ್ಬೋದು ಇದು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಸ್ತುತ ಈ ಒಂದು ಪ್ರಿಟ್ಜರ್ ಪ್ರಶಸ್ತಿ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ವಾಸ್ತುಶಿಲ್ಪಿ ಶಿಕ್ಷಣ ತಜ್ಞ ಮತ್ತು ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ಫ್ರಾನ್ಸಿಸ್ ಕೆರೆ ಅವರನ್ನು ಪ್ರಿಟ್ಜರ್ ಆರ್ಕಿಟೆಕ್ಚರ್ ಪ್ರಶಸ್ತಿ 2022 ಪ್ರಶಸ್ತಿ ವಿಜೇತ ಎಂದು ಘೋಷಿಸಲಾಗಿದೆ ಈ ಪ್ರಶಸ್ತಿಯನ್ನು ವಾಸ್ತುಶಿಲ್ಪದ ಅತ್ಯುನ್ನತ ಗೌರವ ಎಂದು ಕರೆಯಲಾಗುತ್ತದೆ ಕೆರೆ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಆಫ್ರಿಕಾದ ಮೊದಲ ಕಪ್ಪು ಬಣ್ಣದ ವಾಸ್ತುಶಿಲ್ಪಿ ಆಗಿದ್ದಾರೆ ಸೊ ಪ್ರಸ್ತುತ ಒಂದು ಫ್ರಾನ್ಸಿಸ್ ಕೆರೆ ಅನ್ನೋರು ಈ ಒಂದು ಪ್ರಶಸ್ತಿಯನ್ನ ಗೆದ್ದಿರುವಂತಹ ಮೊದಲ ಆಫ್ರಿಕಾದ ಕಪ್ಪು ಬಣ್ಣೆಯ ವ್ಯಕ್ತಿಯಾಗಿದ್ದಾರೆ ಅಂತ ನಾವು ಗಮನಿಸಬಹುದು ಸೊ 1979 ಆಟ್ ಫೌಂಡೇಶನ್ ಸ್ಥಾಪಿಸಿದಂತಹ ಈ ಒಂದು ಪ್ರಶಸ್ತಿಯನ್ನ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಅವರ ನಿರ್ಮಾಣವು ಅಂದ್ರೆ ಈ ಒಂದು ವಾಸ್ತುಶಿಲ್ಪಿಗಳ ನಿರ್ಮಾಣದ ಕೆಲಸವು ಪ್ರತಿಭೆ ದೃಷ್ಟಿ ಮತ್ತು ಬದ್ಧತೆ ಸಂಯೋಜನೆಯನ್ನು ತೋರಿಸುತ್ತದೆ 2021 ಪ್ರಶಸ್ತಿಯನ್ನು ಫ್ರೆಂಚ್ ವಾಸ್ತುಶಿಲ್ಪಿಯಾದಂತಹ ಆನೆ ಲಕಾಟನ್ ಮತ್ತು ಜೇನ್ ಫಿಲಿಪ್ ಅವರು ಪಡೆದಿದ್ರು ಅಂತ ಸಹ ನಾವು ತಿಳ್ಕೊಬಹುದು ಇದಿಷ್ಟು ಒಂದು ಪ್ರಶಸ್ತಿಯ ಬಗ್ಗೆ ಕಿರುನೋಟ ಆಗಿರುತ್ತೆ ಇದೀಗ 5ನೇ ಪ್ರಶ್ನೆ IQAIR 2021 ವಿಶ್ವ ವಾಯು ಗುಣಮಟ್ಟ ವರದಿಯಲ್ಲಿ ಯಾವ ನಗರವನ್ನು ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ ಎಂದು ಗುರುತಿಸಲಾಗಿದೆ ನಮ್ಮ ಆಪ್ಷನ್ಸ್ ಗಳು ಢಾಕಾ ಬೀಜಿಂಗ್ ಇಸ್ಲಾಮಾಬಾದ್ ನವದೆಹಲಿ ಸೊ ನಿಮ್ಮ ಆಪ್ಷನ್ಸ್ ಗಳು ಈಗ ಸಾರಿ ನಿಮ್ಮ ಟೈಮ್ ಈಗ ಶುರು ಆಗುತ್ತೆ ಢಾಕಾ ನಾವು ಗಮನಿಸುವಾಗ ಬಾಂಗ್ಲಾದೇಶದ ರಾಜಧಾನಿ ಬೀಜಿಂಗ್ ಚೀನಾ ದೇಶ ಇಸ್ಲಾಮಾಬಾದ್ ಪಾಕಿಸ್ತಾನ ರಾಜಧಾನಿ ನವದೆಹಲಿ ನಮ್ಮ ದೇಶದ ರಾಜಧಾನಿ ಸೊ
ವರ್ಲ್ಡ್ ಅಲ್ಲಿ ಅತ್ಯಂತ ಕಲುಷಿತವಾಗಿರುವಂತಹ ರಾಜಧಾನಿ ಯಾವುದು ಅಂತ ಅಂದ್ರೆ ನಮ್ಮಯ್ಯ ಡೆಲ್ಲಿ ಆಗಿರುತ್ತೆ ಸ್ನೇಹಿತರೆ. ಬಹಳ ಅವಮಾನ ಆಗುವಂತ ವಿಷಯನೂ ಸಹ ಹೌದು. ಐ ಕ್ಯೂ ಏರ್ ನ 2021 ವಿಶ್ವ ವಾಯು ಗುಣಮಟ್ಟ ವರದಿಯ ಪ್ರಕಾರ ಹೊಸ ದೆಹಲಿಯು ನ್ಯೂ ಡೆಲ್ಲಿ ಸತತ 2ನೇ ವರ್ಷ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ ಅಂತ ಒಂದು ಕುಖ್ಯಾತಿಯನ್ನ ಪಡ್ಕೊಂಡಿದೆ. ಸೊ ಲಾಸ್ಟ್ ಇಯರ್ ಸಹ ನಾವು ಇದೇ ಒಂದು ಸ್ಥಳವನ್ನ ಅತ್ಯಂತ ಕಲುಷಿತ ರಾಜಧಾನಿ ಅಂತ ನಾವು ಗಮನಿಸಿದ್ವಿ. ಸೊ ನೆಕ್ಸ್ಟ್ ಸ್ಥಾನಗಳಲ್ಲಿ ಯಾರಿದೆ ಅಂತ ಅಂದ್ರೆ ಡಾಕಾ ಬಾಂಗ್ಲಾದೇಶದ್ದು, ಮತ್ತೆ ಎನ್ಜಮೇನಾ ಚಾದ್ ಅಂತ ಒಂದು ದೇಶದ್ದು, ಮತ್ತೆ ದುಶ್ಬಾನೆ ತಜಿಕಿಸ್ತಾನ್, ಮತ್ತು ಮಸ್ಕತ್ ಓಮನ್ ಕ್ರಮವಾಗಿ ಮೊದಲ 5 ಸ್ಥಾನದಲ್ಲಿರುವಂತಹ ಒಂದು ಕಲುಷಿತ ರಾಜಧಾನಿಗಳಾಗಿವೆ. ಮತ್ತೆ ನಮ್ಮ ದೇಶದಲ್ಲಿ ಅತ್ಯಂತ ಕಲುಷಿತವಾದ ನಗರ ಯಾವುದು ಅಂತ ಅಂದ್ರೆ ಈತನ್ ಮದೈ ಅಂತ ರಾಜಸ್ಥಾನದ ಭಿವಾಡಿ ನಗರವು ಭಾರತದಲ್ಲಿ ಅತ್ಯಂತ ಕಲುಷಿತ ನಗರವಾಗಿದೆ. ನಂತರ ಗಾಜಿಯಾಬಾದ್, ನಂತರ ದೆಹಲಿ, ಮತ್ತೆ ಜಾನ್ಪುರ್, ಈ ನಗರಗಳು ಅತ್ಯಂತ ಕಲುಷಿತವಾದಂತಹ ನಗರಗಳಾಗಿವೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಡೆಲ್ಲಿ ಅಂತ ಗಮನಿಸಬಹುದು. ಸೊ ಸ್ಪೆಸಿಫಿಕ್ ಆಗಿ ನ್ಯೂ ಡೆಲ್ಲಿ ಅತ್ಯಂತ ಕಲುಷಿತವಾದ ರಾಜಧಾನಿ ಅಂತ ಗುರುತಿಸಿಕೊಂಡಿರೋದು. ಮತ್ತೆ ಬಾಂಗ್ಲಾದೇಶವು ಅತ್ಯಂತ ಕಲುಷಿತ ದೇಶವಾಗಿದ್ದು ಚಾದ್, ಪಾಕಿಸ್ತಾನ್ ಮತ್ತು ತಜಿಕಿಸ್ತಾನ್, ಆ ನಂತರ ಭಾರತವು 5ನೇ ಸ್ಥಾನದಲ್ಲಿದೆ. ಸೊ ಇವಿಷ್ಟು ಅತ್ಯಂತ ಕಲುಷಿತವಾಗಿರುವಂತಹ ದೇಶಗಳ ಲಿಸ್ಟ್ ಅಲ್ಲಿ ಇರುವಂತಹ ಕಂಟ್ರೀಸ್ಗಳು ಅಂತ ನಾವು ಗಮನಿಸಬಹುದು. 2021 ವಿಶ್ವ ವಾಯುಗುಣಮಟ್ಟ ವರದಿಯನ್ನು ಸ್ವಿಸ್ ಸಂಸ್ಥೆ ಐ ಕ್ಯೂ ಏರ್ ನಿಂದ ಬಿಡುಗಡೆಗೊಳಿಸಿದ ವರದಿಯಾಗಿದೆ. ಸೊ ಈ ಒಂದು ವರದಿಯನ್ನ ಯಾರು ನೀಡಿರೋದು ಅಂತ ಅಂದ್ರೆ ಸ್ವಿಸ್ ಸಂಸ್ಥೆಯ ಐ ಕ್ಯೂ ಏರ್ ಅಂತ ಒಂದು ಆರ್ಗನೈಸೇಷನ್ ನೀಡಿದೆ ಅಂತ ನಾವು ತಿಳ್ಕೊಬಹುದು. ಇದೀಗ 6ನೇ ಪ್ರಶ್ನೆ ಸ್ನೇಹಿತರೆ, ಕೆಳಗಿನವುಗಳಲ್ಲಿ ಯಾವುದು ಕಾರ್ಬನ್ ನ್ಯೂಟ್ರಲ್ ಫಾರ್ಮಿಂಗ್ ಅನ್ನು ಪರಿಚಯಿಸಿದ ಮೊದಲ ರಾಜ್ಯವಾಗಿದೆ? ನಮ್ಮ ಆಪ್ಷನ್ಸ್ ಗಳು ಕೇರಳ, ಹರಿಯಾಣ, ಮಧ್ಯಪ್ರದೇಶ, ಗುಜರಾತ್. ಸೊ ನಿಮ್ಮ ಸಮಯ ಶುರುವಾಗಿದೆ. ಸೊ ಕಾರ್ಬನ್ ನ್ಯೂಟ್ರಲ್ ಫಾರ್ಮಿಂಗ್ ಅಂತ ಅಂದ್ರೆ ಈ ಒಂದು ವ್ಯವಸಾಯದ ಒಂದು ವಿಧಾನದಲ್ಲಿ ಒಂದು ಕಾರ್ಬನ್ ನ ಮಟ್ಟ ಕಮ್ಮಿ ಮಾಡೋದು ಅಂತ ಅಂದ್ರೆ ಮಿಷಿನ್ ಗಳ ಮೂಲಕ ಆ ಒಂದು ಕಾರ್ಬನ್ ನ ಒಂದು ಹೊರಸೂಸುವಿಕೆಯನ್ನ ಕಡಿಮೆ ಮಾಡೋದು. ಸೊ ಇದರ ಉತ್ತರ ಕೇರಳ ಆಗಿರುತ್ತೆ. ಈ ಒಂದು ಹೊಸ ವಿಧಾನವನ್ನ ಪರಿಚಯಿಸಿದೆ. ಆಯ್ದ ಸ್ಥಳಗಳಲ್ಲಿ ಇಂಗಾಲದ ತಟಸ್ಥ ಕೃಷಿ ಪದ್ಧತಿಯನ್ನು ಜಾರಿಗೆ ತಂದ ದೇಶದ ಮೊದಲ ರಾಜ್ಯವಾಗಿ ಕೇರಳ ಹೊರಹೊಮ್ಮಲಿದೆ. ಇದಕ್ಕಾಗಿ ಸರ್ಕಾರವು 2022 ತನ್ನ ಬಜೆಟ್ ನಲ್ಲಿ ಇದನ್ನ ತಿಳಿಸಿದೆ ಅಂತ ನಾವು ತಿಳ್ಕೊಬಹುದು. ಮೊದಲ ಹಂತದಲ್ಲಿ ಕೃಷಿ ಇಲಾಖೆ ಮತ್ತು ಬುಡಕಟ್ಟು ಪ್ರದೇಶಗಳ ಅಡಿಯಲ್ಲಿ 13 ಫಾರ್ಮ್ಗಳಲ್ಲಿ ಕಾರ್ಬನ್ ನ್ಯೂಟ್ರಲ್ ಬೇಸಾಯವನ್ನು ಪರಿಚಯಿಸಲಾಗುತ್ತಿತ್ತು. ಕಾರ್ಬನ್ ಕೃಷಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲು ವಾತಾವರಣದಿಂದ ಹೆಚ್ಚುವರಿ ಇಂಗಾಲವನ್ನು ತೆಗೆದುಹಾಕುವ ಪ್ರಾಥಮಿಕ ಗುರಿಯೊಂದಿಗೆ ವ್ಯಾಪಕವಾದ ಕೃಷಿ ಅಭ್ಯಾಸವನ್ನು ಒಳಗೊಂಡಿರುತ್ತೆ. ಮತ್ತೆ ಸಮಗ್ರ ಕೃಷಿ ವಿಧಾನಗಳ ಮೂಲಕ ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸುವುದು, ನಿಖರವಾದ ಕೃಷಿ ವಿಧಾನಗಳನ್ನು, ಮಣ್ಣಿನ ನೀರಾವರಿ ವಿಧಾನಗಳನ್ನು ಬದಲಿಸುವುದು ಮತ್ತು ರಸಗೊಬ್ಬರಗಳ ವಿವೇಚನಾ ರಹಿತ ಬಳಕೆಯನ್ನು ಸೀಮಿತಗೊಳಿಸುವುದು, ಮಣ್ಣಿನ ಅವನತಿಯನ್ನು ತಡೆಗಟ್ಟುವುದು ಇದರ ಒಂದು ಮುಖ್ಯ ಉದ್ದೇಶಗಳಾಗಿರುತ್ತೆ ಅಂತ ನಾವು ತಿಳ್ಕೊಬಹುದು ಸ್ನೇಹಿತರೆ. ಅಂದ್ರೆ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಒಂದು ಪ್ರಾಪರ್ ಎಜುಕೇಶನ್ ಅನ್ನ ನೀಡೋದು ಈ ಒಂದು ಗುರಿಯ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ನಾವು ತಿಳ್ಕೊಬಹುದು. ಇದೀಗ 7ನೇ ಪ್ರಶ್ನೆ, ಯಾವ ಸಂಸ್ಥೆಯು ಮಿಲಿಟರಿ ಡ್ರಿಲ್ ಕೋಲ್ಡ್ ರೆಸ್ಪಾನ್ಸ್ 2022 ಅನ್ನು ಪ್ರಾರಂಭಿಸಿದೆ? ಇದರ ಆಪ್ಷನ್ಸ್ ಗಳು ಆಶಿಯನ್, ಬ್ರಿಕ್ಸ್, ನ್ಯಾಟೋ, ಕ್ವಾಡ್. ನಿಮ್ಮ ಸಮಯ ಓಡ್ತಾ ಇದೆ ಸ್ನೇಹಿತರೆ. ಇದರ ಉತ್ತರ ನ್ಯಾಟೋ ಆಗಿರುತ್ತೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನ್ಯಾಟೋವು ನಾರ್ವೆಯಲ್ಲಿ ಮಾರ್ಚ್ 14, 2022 ಬೃಹತ್ ಮಿಲಿಟರಿ ಡ್ರಿಲ್ ಕೋಲ್ಡ್ ರೆಸ್ಪಾನ್ಸ್ 2022 ಅನ್ನು ಆಯೋಜಿಸಿದೆ ಮತ್ತು ಏಪ್ರಿಲ್ 1, 2022 ಇದು ಮುಂದುವರಿಯುತ್ತೆ ಅಂತ ನಾವು ತಿಳ್ಕೊಬಹುದು. ನ್ಯಾಟೋ ಮಿತ್ರ ರಾಷ್ಟ್ರಗಳು ಮತ್ತು ಪಾಲುದಾರಿಕೆಗಾಗಿ ನಾರ್ವೆಯಲ್ಲಿ ಈ ಒಂದು ವ್ಯಾಯಾಮವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಕೋಲ್ಡ್ ರೆಸ್ಪಾನ್ಸ್ ಎನ್ನುವುದು ದೀರ್ಘ ಯೋಜಿತ, ಅಂದ್ರೆ ಈ ಒಂದು ಕೋಲ್ಡ್ ರೆಸ್ಪಾನ್ಸ್ ಅನ್ನೋ ಒಂದು ಟರ್ಮಿನ ಅರ್ಥ ನಾವು ತಿಳ್ಕೊಬೇಕಾಗತ್ತೆ. ದೀರ್ಘ ಯೋಜಿತ ಮತ್ತು ರಕ್ಷಣಾತ್ಮಕ ವ್ಯಾಯಾಮವಾಗಿದ್ದು ನಾರ್ವೆ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಬಾಹ್ಯ ಬೆದರಿಕೆ ವಿರುದ್ಧ ನಾರ್ವೆಯನ್ನು ರಕ್ಷಿಸಲು ವ್ಯಾಯಾಮ ಮಾಡುತ್ತಿವೆ. ಉಕ್ರೇನ್ನಲ್ಲಿ ಯುದ್ಧಕ್ಕೆ ಮುಂಚೆ ಈ ವ್ಯಾಯಾಮವನ್ನು ಆಯೋಜಿಸಲಾಗಿದೆ.
ಸೊ ನಾವು ಈಗ ಗಮನಿಸ್ತಿರೋ ಹಾಗೆ ಉಕ್ರೇನಲ್ಲೂ ಸಹ ನ್ಯಾಟೋ ಈ ಒಂದು ಮಿಲಿಟರಿ ಎಕ್ಸಸೈಸ್ಗಳನ್ನ ಸೊ ಈ ಒಂದು ಎಕ್ಸಸೈಸ್ ಅನ್ನ ಉಕ್ರೇನಲ್ಲಿ ಯುದ್ಧ ನಡೆಯಕ್ಕಿಂತ ಮುಂಚೆ ಮಾಡಿತ್ತು ಅಂತ ನಾವು ತಿಳ್ಕೊಬಹುದು. ಪ್ರಸ್ತುತ ಈ ಒಂದು ಎಕ್ಸಸೈಸ್ ಅನ್ನ ನಾರ್ವೆ ದೇಶದಲ್ಲಿ ಮಾಡ್ತಾ ಇದೆ. ಯಾಕಂತ ಅಂದ್ರೆ ಬಾಹ್ಯ ದೇಶದ ಬೆದರಿಕೆಯಿಂದ ಈ ಒಂದು ದೇಶವನ್ನ ರಕ್ಷಿಸಲು 27 ರಾಷ್ಟ್ರಗಳು ಸುಮಾರು 30,000ಕ್ಕೂ ಹೆಚ್ಚಿನ ಸೈನಿಕರು 2022ರ ಆವೃತ್ತಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಸುಮಾರು 220 ವಿಮಾನಗಳು ಮತ್ತು 50ಕ್ಕೂ ಹೆಚ್ಚು ಹಡಗುಗಳು ಭಾಗವಹಿಸಲಿವೆ. 1980ರ ನಂತರ ನಾರ್ವೆಯಲ್ಲಿ ನಡೆಸಲಾಗುತ್ತಿರುವ ಅತಿದೊಡ್ಡ ಕೋಲ್ಡ್ ರೆಸ್ಪಾನ್ಸ್ ವ್ಯಾಯಾಮ ಇದಾಗಿದೆ ಸ್ನೇಹಿತರೆ. ಮತ್ತೆ ಇವುಗಳ ಜೊತೆ ತಾವು ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಏನು ಅಂತ ಅಂದ್ರೆ, ಸೊ ಉಕ್ರೇನ್ ಯುದ್ಧದ ಒಂದು ಸಮಯದಲ್ಲಿ ನ್ಯಾಟೋಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳತ್ತೆ. ಅದೇನು ಅಂತ ಅಂದ್ರೆ, ನೋ ಫ್ಲೈಟ್ ಝೋನ್ ಅನ್ನ ನಮ್ಮ ದೇಶಕ್ಕೆ ಅಪ್ಲೈ ಮಾಡಿ ಅಂತ. ಸೊ ಇಲ್ಲಿ ನಾವು ನೋ ಫ್ಲೈಟ್ ಝೋನ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈಗ ಯಾವುದಾದರೂ ಒಂದು ದೇಶದ ಸರಹದಲ್ಲಿ, ಸೊ ಈಗ ಉದಾಹರಣೆ ತಗೊಳ್ಳೋದಾದ್ರೆ ಇದು ನಮ್ಮ ಭಾರತ ಅಂತ ತಿಳ್ಕೊಳ್ಳೋಣ. ಸೊ ನಮ್ಮ ಭಾರತದ ಒಂದು ಗಡಿ ಭಾಗದಲ್ಲಿ ಮೇಲ್ಗಡೆಯಿಂದ ಯಾವುದಾದರೂ ಒಂದು ವಿಮಾನಗಳು ಹಾರೋಗ್ತಾ ಇದ್ರೆ, ಸೊ ಈ ಒಂದು ನೋ ಫ್ಲೈಟ್ ಝೋನ್ ಅಪ್ಲೈ ಮಾಡಿದ್ವಿ ಅಂತ ಅಂದ್ರೆ ನಮ್ಮ ದೇಶದಲ್ಲಿ, ಅಂದ್ರೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಮಾತ್ರ ಯಾವುದಾದರೂ ಒಂದು ಅನುಮಾನಾಸ್ಪದವಾಗಿ ಯುದ್ಧ ವಿಮಾನಗಳಾಗಿರ್ಬೋದು ಅಥವಾ ನಾಗರಿಕ ವಿಮಾನಗಳಾಗಿರ್ಬೋದು ಹಾದು ಹೋಯಿತು ಅಂತಂದ್ರೆ ನಮ್ಮ ದೇಶದ ಪರ್ಮಿಷನ್ ಅನ್ನ ತಗೊಂಡಿಲ್ದೆ ಆ ಒಂದು ಫ್ಲೈಟ್ಸ್ಗಳನ್ನ ಯಾವುದೇ ಒಂದು ಮುಲಾಜಿಲ್ದೆ ಸೊ ನಾವು ಧ್ವಂಸ ಮಾಡ್ಬೋದು ಸ್ನೇಹಿತರೆ. ಆ ಒಂದು ಪವರ್ ಅನ್ನ ಉಕ್ರೇನ್ನ ಯುದ್ಧದ ಸಮಯದಲ್ಲಿ ಸೊ ನ್ಯಾಟೋ ಹತ್ರ ಉಕ್ರೇನ್ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಈ ಒಂದು ಪವರ್ ಅನ್ನ ನಮಗೆ ಕೊಡಿ ಅಂತ. ಬಟ್ ನ್ಯಾಟೋ ಅದನ್ನ ಒಪ್ಕೊಂಡಿಲ್ಲ. ಯಾಕಂತಂದ್ರೆ ನಾವು ಸಹ ಆ ಒಂದು ನೀತಿನ ಅಳವಡಿಸ್ಕೊಂಡ್ವಿ ಅಂತ ಅಂದ್ರೆ ಯುದ್ಧ ಇನ್ನೂ ಸ್ಟ್ರಾಂಗ್ ಆಗ್ಬೋದು, ಸೊ ಇನ್ನೂ ಹಲವಾರು ಅಪಾಯಗಳಾಗ್ಬೋದು ಅಂತ ಅಂದು ಈ ಒಂದು ನೀತಿಯನ್ನ ನ್ಯಾಟೋ ಒಪ್ಕೊಂಡಿದ್ದಿಲ್ಲ ಸ್ನೇಹಿತರೆ. ಸೊ ಇದು ನೋ ಫ್ಲೈಟ್ ಝೋನ್ ಅಂತ ಅನ್ನೋ ಒಂದು ವಿವರಣೆ ಆಗಿರುತ್ತೆ. ಇದೀಗ ಎಂಟನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಜಲ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ? ನಮ್ಮ ಆಪ್ಷನ್ಸ್ಗಳು March 8, March 17, March 22, February 28. ಸೊ ನಿಮ್ಮ ಸಮಯ ಓಡ್ತಾ ಇದೆ. ಈ ಒಂದು ಮಾರ್ಚ್ ನಲ್ಲಿ ಈ ಒಂದು 21ನೇ ತಾರೀಕಿಂದ 24ನೇ ತಾರೀಕು ಸತತವಾಗಿ ಕಂಟಿನ್ಯೂಸ್ಲಿ ಒಂದೊಂದು ವಿಶೇಷ ದಿನಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಅದರಲ್ಲಿ ವಿಶ್ವ ಜಲ ದಿನ March 22ನೇ ತಾರೀಕಾಗಿರುತ್ತೆ. ವಿಶ್ವ ಜಲ ದಿನವನ್ನು ಪ್ರತಿ ವರ್ಷ March 22ರಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಸುರಕ್ಷಿತ ನೀರಿನ ಪ್ರದೇಶವಿಲ್ಲದೆ ಬದುಕುತ್ತಿರುವ 2.2 ಶತಕೋಟಿ ಜನರಲ್ಲಿ ನೀರಿನ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಈ ಒಂದು ದಿನದ ಉದ್ದೇಶ ಏನು ಅಂತ ಅಂದ್ರೆ ಸ್ನೇಹಿತರೆ, ಎಲ್ಲೆಲ್ಲಿ ನೀರಿನ ಒಂದು ಪ್ರಾಪರ್ ಅವೈಲಬಿಲಿಟಿ ಇರಲ್ಲ, ಸೊ ಅವರಿಗೋಸ್ಕರ ಮತ್ತೆ ನೀರಿನ ಮಿತವ್ಯಯ ಮಾಡಬೇಕು ಅಂತ ಒಂದು ಜಾಗೃತಿಯನ್ನು ಮೂಡಿಸಲು ಈ ಒಂದು ದಿನವನ್ನ ನಾವು ಆಚರಿಸ್ತೀವಿ. ಇದು ಜಾಗತಿಕ ನೀರಿನ ಬಿಕ್ಕಟ್ಟನ್ನು ನಿಭಾಯಿಸಲು ಕ್ರಮ ಕೈಗೊಳ್ಳುವುದು, 2030ರ ವೇಳೆಗೆ ಎಲ್ಲರಿಗೂ ನೀರು ಮತ್ತು ನೈರ್ಮಲ್ಯದ ಸಾಧನೆಗಳನ್ನು ಬೆಂಬಲಿಸುವುದು ವಿಶ್ವ ಜಲ ದಿನದ ಒಂದು ಪ್ರಮುಖ ಗಮನವಾಗಿದೆ. ಇದನ್ನ ನೀವು ಯಾವ್ದಾದ್ರು ಎಸ್ಸೆ ಪಾಯಿಂಟ್ಗಳಲ್ಲೂ ಸಹ ಆಡ್ ಮಾಡಬಹುದು. ಸೊ ಅಂತರ್ಜಲ ಅಥವಾ ಜಲ ವಿವಾದ ಈ ಒಂದು ವಿಷಯಗಳ ಬಗ್ಗೆ ಏನಾದ್ರು ಎಸ್ಸೆ ಬಂತು ಅಂತ ಅಂದ್ರೆ, 2021ರ ಜಲ ದಿನದ ವಿಷಯ ಏನು ಅಂತಂದ್ರೆ ನೀರನ್ನು ಮೌಲೀಕರಿಸುವುದು. ಸೊ ಇದು ಲಾಸ್ಟ್ ಇಯರ್ ನ ಒಂದು ಥೀಮ್ ಆಗಿರುತ್ತೆ. ಸೊ ಈ ಇಯರ್ ನ ಒಂದು ಥೀಮ್ಗಳು ಸಹ ಹೇಳ್ತೀನಿ. 1922ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ನಿರ್ಣಯವನ್ನು ಅಂಗೀಕರಿಸಿತು. ಇದರ ಮೂಲಕ ಪ್ರತಿ ವರ್ಷ March 22ರಂದು ವಿಶ್ವ ನೀರಿಗಾಗಿ ಘೋಷಿಸಲಾಯಿತು. ಇದನ್ನು 1993ರಿಂದ ಆಯೋಜಿಸಲಾಯಿತು. ಸೊ ಈ ಒಂದು ದಿನವನ್ನ ಯುಎನ್ಒ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ನ ಸಾಮಾನ್ಯ ಸಭೆ ಅಂದ್ರೆ ಜನರಲ್ ಅಸೆಂಬ್ಲಿ, ಇದನ್ನ ಸಾಮಾನ್ಯ ಸಭೆ ಅಂತಲೂ ಸಹ ಕರಿತೀವಿ. ಈ ಒಂದು ಆರ್ಗನೈಸೇಷನ್ ಪ್ರತಿ ವರ್ಷ ಜಲ ದಿನವನ್ನ ನಾವು ಸೆಲೆಬ್ರೇಟ್ ಮಾಡೋಣ ಅಂತಂದು 1992ರಲ್ಲಿ ಡಿಸೈಡ್ ಮಾಡಿದ್ರು. ಬಟ್ 1993ರಿಂದ ಇದನ್ನ ನಾವು ಆಚರಿಸ್ಕೊಂತ ಬರ್ತಾ ಇದ್ದೀವಿ. ಸರಿ ಸ್ನೇಹಿತರೆ, ಇದೀಗ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಪ್ರಮುಖ ದಿನಗಳ ಬಗ್ಗೆ ನೋಡೋಣ. ಸೊ March 21 ಅರಣ್ಯ ದಿನಾಚರಣೆ, March 22 ಜಲ ದಿನಾಚರಣೆ, ಮತ್ತೆ March 23 ಮೆಟರೊಲಾಜಿಕಲ್ ದಿನಾಚರಣೆ ಅಂತ ಅಂದ್ರೆ ವಿಶ್ವ ಹವಾಮಾನ ದಿನ, ಮತ್ತೆ March 24 ಅಂದ್ರೆ ಇವತ್ತಿನ ದಿನ ವಿಶ್ವ ಕ್ಷಯ ರೋಗಿಗಳ ದಿನಾಚರಣೆ ಆಗಿರುತ್ತೆ ಸ್ನೇಹಿತರೆ. ಸೊ ಈಗ ಒಂದೊಂದ್ರದೇ ನಾವು ಥೀಮ್ ನೋಡ್ಕೊಂತ ಹೋಗೋಣ. ಮೊದಲನೇದಾಗಿ ವಿಶ್ವ ಅರಣ್ಯಗಳ ದಿನಾಚರಣೆ. ಸೊ ಈ ಬಾರಿ ಅರಣ್ಯ ದಿನದ ಒಂದು ಥೀಮ್ ಏನಾಗಿರುತ್ತೆ ಅಂತ ಅಂದ್ರೆ,
ಫಾರೆಸ್ಟ್ ಅಂಡ್ ಸಸ್ಟೈನಬಲ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್. ಫಾರೆಸ್ಟ್ ಅಂಡ್ ಸಸ್ಟೈನಬಲ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಈ ಒಂದು ಫಾರೆಸ್ಟ್ ದಿನದ ಅರಣ್ಯ ದಿನಾಚರಣೆ ಒಂದು ಥೀಮ್ ಆಗಿರುತ್ತೆ. ಮತ್ತೆ 22ನೇ ತಾರೀಕು ವಿಶ್ವ ಜಲ ದಿನಾಚರಣೆಯ ಒಂದು ಥೀಮ್ ಏನಾಗಿರುತ್ತೆ ಅಂತ ಅಂದ್ರೆ ಗ್ರೌಂಡ್ ವಾಟರ್ ಮೇಕಿಂಗ್ ಇನ್ವಿಸಿಬಲ್ ವಿಸಿಬಲ್ ಅಂತ. ಗ್ರೌಂಡ್ ವಾಟರ್ ಮೇಕಿಂಗ್ ಇನ್ವಿಸಿಬಲ್ ವಿಸಿಬಲ್ ಈ ಒಂದು ಜಲ ದಿನಾಚರಣೆಯ ಈ ವರ್ಷದ ಥೀಮ್ ಆಗಿರುತ್ತೆ. ಮತ್ತೆ ಮೂರನೇದಾಗಿ 23ನೇ ತಾರೀಕು ವಿಶ್ವ ಹವಾಮಾನ ದಿನ ಅಂತಂದ್ರೆ ಮೆಟರೊಲಾಜಿಕಲ್ ಡೇ ಯ ಒಂದು ಥೀಮ್ ಏನಾಗಿರುತ್ತೆ ಅಂತ ಅಂದ್ರೆ ಅರ್ಲಿ ವೇಟಿಂಗ್ ಅಂಡ್ ಅರ್ಲಿ ಆಕ್ಷನ್. ಅರ್ಲಿ ವೇಟಿಂಗ್ ಅಂಡ್ ಅರ್ಲಿ ಆಕ್ಷನ್ ಈ ಒಂದು ದಿನದ ಥೀಮ್ ಆಗಿರುತ್ತೆ. ಮತ್ತೆ ಇಂದಿನ ದಿನ ಅಂತ ಅಂದ್ರೆ ವರ್ಲ್ಡ್ ಟಿವಿ ಡೇ ಯ ಒಂದು ಥೀಮ್ ಏನಾಗಿರುತ್ತೆ ಅಂತ ಅಂದ್ರೆ ಇನ್ವೆಸ್ಟ್ ಟು ಎಂಡ್ ಟಿವಿ ಸೇವ್ ಲೈವ್ಸ್ ಈ ಒಂದು ವರ್ಷದ ಥೀಮ್ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ವರ್ಲ್ಡ್ ಟ್ಯೂಬರ್ ಡೇ ಯ ಒಂದು ಥೀಮ್. ಇದೀಗ ಒನ್ ಲೈನರ್ ಪ್ರಶ್ನೆಗಳನ್ನ ನೋಡೋಣ. March 24ರಿಂದ 27ರವರೆಗೆ ವಿಂಗ್ಸ್ ಇಂಡಿಯಾ 2022ರಂದು ನಾಗರಿಕ ವಿಮಾನಯಾನ ಸಚಿವಾಲಯ FICCI ಇಂದ ಹೈದರಾಬಾದ್ ಚೆಂಗಂಪೇಟೆ ವಿಮಾನ ನಿಲ್ದಾಣದಲ್ಲಿ ಆಯೋಜಿಸಲಾಗಿದೆ. 19ನೇ ಏಷ್ಯನ್ 100 ಯುಪಿ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ 2022ರಲ್ಲಿ ಭಾರತದ ಕ್ಯೂಯಿಸ್ಟ್ ಪಂಕಜ್ ಅಡ್ವಾಣಿ ಮತ್ತು ಎಂಟನೇ ಒಂದು ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಮತ್ತೆ ಈ ಒಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಮೂರನೇದು ವಿಶ್ವ ಟೆನ್ನಿಸ್ ನಲ್ಲಿ ನಂಬರ್ ಒನ್ ಮಹಿಳಾ ಆಟಗಾರ್ತಿ ಆದಂತಹ ಆಸ್ಟ್ರೇಲಿಯಾದ ಆಶ್ಲಿ ಬಾರ್ಟಿ ಅವರು ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೊ ನಾವು ಈ ಒಂದು 2 ತಿಂಗಳ ಹಿಂದೆನು ಸಹ ನಾವು ಗಮನಿಸಿದ್ವಿ ಅಂತ ಅಂದ್ರೆ ಪೇಪರ್ಗಳಲ್ಲಿ ದೊಡ್ಡ ದೊಡ್ಡ ಆರ್ಟಿಕಲ್ ಬಂದಿತ್ತು ಇವ್ರ ಬಗ್ಗೆ. ಅಂದ್ರೆ ಆಸ್ಟ್ರೇಲಿಯಾದ ಅವರದೇ ಒಂದು ನೆಲದಲ್ಲಿ ತಮ್ಮ ಒಂದು ಪ್ರಶಸ್ತಿಯನ್ನ ಹಲವು ವರ್ಷಗಳ ನಂತರ ಗೆದ್ದಿದ್ದಾರೆ ಅಂತ ಈ ಒಂದು ಸ್ಪೋರ್ಟ್ಸ್ ಪ್ಲೇಯರ್ ನಿವೃತ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ಭಾರತೀಯ ಮೂಲದ ವೈದ್ಯ ಆದಂತಹ ಆಶೀಶ್ ಝಾ ಅವರು ವೈಟ್ ಹೌಸ್ COVID-19 ಪ್ರಕ್ರಿಯೆಯ ಸಂಯೋಜಕರಾಗಿ ನೇಮಿಸಲಾಗಿದೆ. ಸೊ ಅಮೆರಿಕದ ವೈಟ್ ಹೌಸ್ ನಲ್ಲಿ COVID-19 ಪ್ರಕ್ರಿಯೆ ಸಂಯೋಜಕರಾಗಿ ಈ ಒಂದು ವೈದ್ಯರನ್ನ ನೇಮಿಸಿದ್ದಾರೆ ಅಂತ ನಾವು ತಿಳ್ಕೊಬಹುದು. ಇದಿಷ್ಟು ಇವತ್ತಿನ ಒನ್ ಲೈನರ್ಸ್ ಗಳಾಗಿರುತ್ತೆ. ಇದೀಗ ನಿಮ್ಮ ಪ್ರಶ್ನೆ ಸ್ನೇಹಿತರೆ, ಬೋನಸ್ ಪ್ರಶ್ನೆ. ಇತ್ತೀಚೆಗೆ ಸುಜಲಂ 2.0 ಅಭಿಯಾನವನ್ನು ಯಾರು ಪ್ರಾರಂಭಿಸಿದ್ದಾರೆ? ಆಪ್ಷನ್ಸ್ ಗಳು ಅಮಿತ್ ಶಾ, ನರೇಂದ್ರ ಮೋದಿ, ಗಜೇಂದ್ರ ಸಿಂಗ್ ಶೇಖ್ವತ್, ನಿತಿನ್ ಗಡ್ಕರಿ. ತಮಗೆ ಒಂದು ಕ್ಲೂ ಅನ್ನು ಕೊಡೋದಿದ್ರು ಸಹ ಅಮಿತ್ ಶಾ ಅವರು ಗೃಹ ಸಚಿವ ಮತ್ತೆ ಕಾರ್ಪೊರೇಟ್ ಸೆಕ್ಷನ್ ನ ಮಿನಿಸ್ಟ್ರಿಯ ಒಂದು ಅಧ್ಯಕ್ಷರಾಗಿರ್ತಾರೆ. ನರೇಂದ್ರ ಮೋದಿ ಅವರು ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತೆ ಗಜೇಂದ್ರ ಶೇಖರ್ ಅವರು ಜಲಸಂಪನ್ಮೂಲ ಮತ್ತು ನಿತಿನ್ ಗಡ್ಕರಿ ಅವರು ಹೆದ್ದಾರಿ ಸಚಿವರಾಗಿದ್ದಾರೆ. ಸೊ ಇದರ ಒಂದು ಉತ್ತರವನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಗಳಲ್ಲಿ ತಿಳಿಸಕ್ಕೆ ಪ್ರಯತ್ನ ಪಡಿ. ಮುಂದಿನ ಕೆಲವು ಗಂಟೆಗಳಲ್ಲಿ ಇದರ ಒಂದು ಉತ್ತರವನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ಗಳಲ್ಲಿ ತಿಳಿಸ್ತೀವಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ ಆಗಿತ್ತು. ದಯವಿಟ್ಟು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ, ಮತ್ತೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋನು ಸಹ ತಮಗೆ ಮುಂಚಿತವಾಗಿ ತಲುಪತ್ತೆ. ಮತ್ತೆ ಅಚಿವರ್ ಶೋರ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ತಮಗೆ ಕ್ವಿಜ್ಗಳಾಗಿರ್ಬೋದು ಮತ್ತೆ ಡೈಲಿ ಕರೆಂಟ್ ಅಫೇರ್ಸ್ PDFs ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಅಚಿವ ಶೋರ ಟೆಲಿಗ್ರಾಮ್ ಗ್ರೂಪ್ ನ ಲಾಗಿನ್ ಆಗಿ ಜಾಯ್ನ್ ಆಗಿ ಅಂತ ಕೇಳ್ಕೊಂತ ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಜೈ ಹಿಂದ್.